ದೆಹಲಿಯಲ್ಲಿ ಏನೋ ಆದ್ರೆ ಐದು ನಿಮಿಷದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದರ ಎಫೆಕ್ಟ್ ಶುರುವಾಗುತ್ತೆ ಒಂದೊಂದು ಸಲ ಅಂತೂ ಯಾವುದೋ ಚಿಕ್ಕ ವಿಷಯಗಳು ಇಡೀ ಊರಿಗೆ ಬೆಂಕಿ ಇಟ್ಬಿಡುತ್ತವೆ ಎಸ್ಐ ಆದ ಮನೋಜ್ ತೋಮಾರ್ ಮಂಡಿಯೂರಿ ನಮಾಜ್ ಮಾಡ್ತಿದ್ದವರಿಗೆ ಬೋಟ್ ಕಾಲ್ ನಲ್ಲಿ ಓದಿದ್ದಾರೆ ಈಗಲ್ಲಪ್ಪ ಇಲ್ಲೆಲ್ಲ ನಮಾಜ್ ಮಾಡೋ ಹಾಗಿಲ್ಲ ನೀವು ಮಸೀದಿಯಲ್ಲಿ ಮಾಡಿ ಅಥವಾ ಮನೆಯಲ್ಲಿ ಮಾಡಿ ಅಂತ ಹೇಳ್ಬಹುದಿತ್ತು ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ವಸಂತರಾಜ್ ಇವಾಗಿನ ಕಾಲ ಹೇಗಾಗಿದೆ ಅಂದ್ರೆ ಒಂದು ಸಣ್ಣ ಘಟನೆ ಸಾಕು ಇಡೀ ದೇಶವನ್ನೇ ಬೇಕಾದ್ರೂ ಹೊತ್ತಿ ಉರಿಸ್ಬಿಡುತ್ತೆ ದೆಹಲಿಯಲ್ಲಿ ಏನೋ ಆದ್ರೆ ಐದು ನಿಮಿಷದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದರ ಎಫೆಕ್ಟ್ ಶುರುವಾಗುತ್ತೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಂತೂ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕಂಡು ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ಒಂದೊಂದು ಸಲ ಅಂತೂ ಯಾವುದೋ ಚಿಕ್ ವಿಷಯಗಳು ಇಡೀ ಊರಿಗೆ ಬೆಂಕಿ ಇಟ್ಬಿಡತ್ವೆ ಹೌದು ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರದ ದಿನ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸದ್ದನ್ನ ಮಾಡುತ್ತೆ ತುಂಬಾನೇ ಸೆನ್ಸಿಟಿವ್ ಆದಂತಹ ವಿಡಿಯೋ ಅದು ದೆಹಲಿಯ ಇಂದರ್ಲೋಕ್ ಪ್ರದೇಶದ ರಸ್ತೆಯಲ್ಲಿ ಮಂಡಿಯೂರಿ ಒಂದಷ್ಟು ಜನ ನಮಾಜ್ ಮಾಡ್ತಾ ಇದ್ರು ಆ ವೇಳೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ಬರ್ತಾರೆ ನಮಾಜ್ ಮಾಡ್ತಿದ್ದವರನ್ನ ಎಬ್ಬಿಸುವ ಕೆಲಸ ಮಾಡ್ತಾರೆ ಈ ವೇಳೆ ಎಸ್ಐ ಆದ ಮನೋಜ್ ತೋಮಾರ್ ಮಂಡಿಯೂರಿ ನಮಾಜ್ ಮಾಡ್ತಿದ್ದವರಿಗೆ ಬೋಟ್ ಕಾಲ್ ನಲ್ಲಿ ಆ ವಿಡಿಯೋ ಯಾರದ್ದೋ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿತ್ತು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗೋಕೆ ಶುರುವಾಯಿತು ದೆಹಲಿ ಪೊಲೀಸ್ ಇಲಾಖೆ ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇರೋದ್ರಿಂದ ಬಿಜೆಪಿ ಸರ್ಕಾರ ಹಾಗೂ ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಲಾಗುತ್ತೆ ಆ ಪೊಲೀಸ್ ಅಧಿಕಾರಿಗೆ ಮನುಷ್ಯತ್ವ ಇಲ್ವಾ ಹಾಗ ನಡ್ಕೊಳ್ಳೋದು ಅನ್ನೋ ಮಾತುಗಳು ಕೂಡ ಶುರುವಾದವು ಇಲ್ಲಿ ತಪ್ಪು ಎರಡೂ ಕಡೆ ಇದೆ ಮೊದಲನೆಯದಾಗಿ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡ್ತಿದ್ದಿದ್ದು ತಪ್ಪು ಅದರಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗಬಾರ್ದು ಎರಡನೆಯದು ಪೊಲೀಸ್ ಅಧಿಕಾರಿಯಾಗಿ ಅವರನ್ನ ವಾರ್ನ್ ಮಾಡಿ ಎಬ್ಬಿಸಿ ಕಲಿಸಬಹುದಿತ್ತು ಈಗಲ್ಲಪ್ಪ ಇಲ್ಲೆಲ್ಲ ನಮಾಜ್ ಮಾಡೋ ಹಾಗಿಲ್ಲ ನೀವು ಮಸೀದಿಯಲ್ಲಿ ಮಾಡಿ ಅಥವಾ ಮನೆಯಲ್ಲಿ ಮಾಡಿ ಅಂತ ಹೇಳಬಹುದಿತ್ತು ಹಾಗಂತ ಪೊಲೀಸ್ ಅಧಿಕಾರಿಗಳಿಗೆ ಹೀಗೆ ಒದೆಯುವ ರೈಟ್ಸ್ ಯಾರು ಕೂಡ ಕೊಟ್ಟಿಲ್ಲ ಅಲ್ವಾ ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ನಮಾಜ್ ಮಾಡಿದವರನ್ನ ಸಪೋರ್ಟ್ ಮಾಡಿದ್ರೆ ಅವರು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅವರಿಗೆ ಅರ್ಥ ಮಾಡಿಸುವ ರೀತಿ ಕೆಲಸವನ್ನ ಮಾಡಬೇಕು ಹಾಗೆಯೇ ಪೊಲೀಸ್ ಅಧಿಕಾರಿಗೆ ನಾವಿಲ್ಲಿ ಹೀರೋ ರೀತಿ ಬಿಲ್ಡಪ್ ಕೊಟ್ಟು ಅವರನ್ನ ಯಾಕೆ ಸಸ್ಪೆಂಡ್ ಮಾಡಬೇಕಿತ್ತು ಅನ್ನೋದ್ರಲ್ಲೂ ಕೂಡ ಅರ್ಥ ಇಲ್ಲ ಆ ಪೊಲೀಸ್ ಅಧಿಕಾರಿ ಬೂಟ್ ಕಾಲ್ನಲ್ಲಿ ಹಾಗೆ ಒದ್ದಿದ್ದು ಅಕ್ಷಮ್ಯ ಅಪರಾಧವೇ ಪೊಲೀಸರಿಗೆ ಆತ್ಮರಕ್ಷಣೆಯ ಸಮಯದಲ್ಲಿ ಮಾತ್ರ ಕೈ ಎತ್ತುವ ಅವಕಾಶ ಇರೋದು ನೆನ್ಪಿರ್ಲಿ ಇವತ್ತಿಗೂ ಒಬ್ಬ ಆರೋಪಿಯನ್ನ ಕಟಕಟೆಯ ಮುಂದೆ ನಿಲ್ಲಿಸಿದಾಗ ಕೇಳುವ ಮೊದಲ ಪ್ರಶ್ನೆ ಪೊಲೀಸರು ನಿಮಗೆ ಹೊಡೆದ್ರಾ ಅಂತ ಕೆಲವೊಂದು ಸಮಯದಲ್ಲಿ ಅನಿವಾರ್ಯವಾಗಿ ಭಯ ಬೀಳಿಸಿ ಭಯ ಬಿಡಿಸಬೇಕಾಗುತ್ತೆ ಹಾಗಂತ ಈ ರೀತಿಯ ಹೀರೋಯಿಸಮ್ ತೋರಿಸೋದು ಕೂಡ ತಪ್ಪು ಇವತ್ತು ನಮಾಜ್ ಮಾಡಿದವರಿಗೆ ಇವರು ಒದೆಯುತ್ತಾರೆ ನಾಳೆ ಇನ್ಯಾರೋ ದೇವರ ಕೈ ಮುಗಿದು ನಮಸ್ಕಾರ ಮಾಡಿದ ಅಂತ ಇನ್ಯಾರಿಗೋ ಇನ್ನೊಬ್ಬ ಹೊಡೆದ್ರೆ ಕಥೆ ಏನು ಇದು ನನ್ನ ಅಭಿಪ್ರಾಯ ಸುಮ್ನೆ ಯಾವುದೋ ಒಂದು ವಿಚಾರವನ್ನ ಇಟ್ಕೊಂಡು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋ ಕೆಲಸ ಯಾರು ಕೂಡ ಮಾಡಬೇಡಿ ಅನ್ನೋದು ನಮ್ಮ ಕಳಕಳಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಮತ್ತೆ ಸಿಗ್ತೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ